ಹಲೋ, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಮತ್ತು ನಾನು ಇವತ್ತು ಇಡೀ ದಿನದ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಫುಲ್ ತೋರ್ಸೋಕ್ಕಾಗದೇ ಇದ್ರೂ ಎಲ್ಲ ಹೋಗಿ ನೋಡ್ಕೊಂಬನ್ನಿ. ನಾನು ಶಾವಿಗೆನ ಹುರಿತಾ ಇದ್ದೀನಿ. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೀನ್ಸು, ಈರುಳ್ಳಿ, ಕ್ಯಾರೆಟು, ಮತ್ತು ಇದು ಆಲೂಗಡ್ಡೆ, ಹಸಿಮೆಣಸು, ಮತ್ತು ಇದು ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಒಂದು ಟೊಮೆಟೊ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು. ನಾನು ಈ ಬೌಲಲ್ಲಿ ಒಂದು ಬೌಲ್ ಮಾಡ್ತೀನಿ. ಒಂದಕ್ಕೆ ಒಂದೇ ನೀರು ಹಾಕ್ತೀನಿ. ತುಂಬ ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ. ಇದು ಅಂಗಡಿದಲ್ಲ, ಇದು ಹೇಳಿ ಮಾಡ್ತಿರೋದಿದು ಶಾವಿಗೆ. ಇದು ತುಂಬ ಚೆನ್ನಾಗಾಗುತ್ತೆ. ಇದು ಇದನ್ನ ನಾನು ಕೆಂಪದಾಗಿ ಹುರಿದಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ತುಂಬಾ ಎಣ್ಣೆ ಬೇಡ, ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಎಣ್ಣೆ ಕಾದ ನಂತರ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ ಹಾಕ್ತೀನಿ. ಎಣ್ಣೆ ಕಾದಿದೆ, ನಾನು ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಸಾಸಿವೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಕೆಂಪುಗಾದ ನಂತರ ನಾನು ತರಕಾರಿನ ಹಾಕ್ತೀನಿ. ಕೆಂಪುಗಾಗಿದೆ, ಹಾಕ್ತೀನಿ. ತರಕಾರಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನು. ಅರಿಶಿನ ಹಾಕ್ಬೋದು, ನಮ್ಮನೆಯಲ್ಲಿ ಅರಿಶಿನ ಹಾಕಿದ್ರೆ ಇಷ್ಟಪಡಲ್ಲ ನನ್ನ ಮಗ, ಹಾಗಾಗಿ ನಾನು ಇದಕ್ಕೆ ಅರಿಶಿನ ಹಾಕ್ತಾ ಇಲ್ಲ. ಈಗ ನಾನು ಟೊಮೆಟೊನ ಹಾಕ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಶುಂಠಿನ ಹಾಕ್ತೀನಿ ಇದಕ್ಕೆ. ನಾನೀಗ ಅದರಲ್ಲೇ ಕರೆಕ್ಟಾಗಿ ಒಂದೇ ಬೌಲ್ ನೀರು ಹಾಕ್ತಾ ಇದ್ದೀನಿ. ತುಂಬಾ ಹಾಕಬಾರ್ದು, ಇದು ಮೆತ್ತಗೆ ಆಗುತ್ತೆ. ಉಪ್ಪು ಹಾಕಿರೋದ್ರಿಂದ ನೋಡಿ ಉಪ್ಪು ಹಾಕ್ರಿ. ನಾನಾಗಲೇ ತರಕಾರಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡ್ಬಿಟ್ಟು ಉಪ್ಪನ್ನ ಹಾಕಬೇಕಾಗುತ್ತೆ. ತರಕಾರಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು. ಮತ್ತೆ ಇದನ್ನ ನೀರು ಕುದಿಬೇಕಿದ್ರೇನೆ ಹಾಕ್ಬೇಕು, ಹಾಗೆ ಹಾಕ್ಬೇಡಿ. ಹಾಗೆ ಹಾಕಿದ್ರೆ ಮುದ್ದೆ ಮುದ್ದೆ ಆಗುತ್ತೆ. ನೀರು ಚೆನ್ನಾಗಿ ಕುದಿಬೇಕದು, ಕುದ ನಂತರ ಇದನ್ನ ಹಾಕ್ಬೇಕಾಗುತ್ತೆ. ತುಂಬಾ ಚೆನ್ನಾಗುತ್ತೆ, ಒಂದಕ್ಕೊಂದೇ ನೀರು ಹಾಕಿದ್ರೆ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ತೀನಿ ಜೊತೆಗೆ. ಅದು
ಸ್ವಲ್ಪ ಬೇಯಲಿ. ನೀರು ಕುದಿತಾ ಇದೆ, ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ತರಕಾರಿ ಇದರಲ್ಲಿ ಚೆನ್ನಾಗಿ ಬೇಯಬೇಕು, ಯಾಕಂದ್ರೆ ಶಾವಿಗೆ ಬೇಗ ಬೇಯುತ್ತಲ್ಲ, ಹಾಗಾಗಿ ಇದರಲ್ಲಿ ಫಸ್ಟ್ ತರಕಾರಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಈ ಶಾವಿಗೆ ಅಲ್ಲಿದ್ರು ಡ್ರಾಗನ್ ಶಾವಿಗೆ ಅಂತ ಬರುತ್ತೆ, ಅಕ್ಕಿ ಶಾವಿಗೆ, ಅದರಲ್ಲೂ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಈಗ ಇದ್ರದ್ದು ಶಾವಿಗೆ ಸಿಗುತ್ತೆ ರಾಗಿ ಶಾವಿಗೆ, ಅದರಲ್ಲೂ ತುಂಬಾ ಚೆನ್ನಾಗಾಗುತ್ತೆ. ಇದೇ ತರ ಮಾಡ್ಬೇಕು, ರಾಗಿ ಶಾವಿಗೆನ ಹುರಿಬಾರ್ದು, ಹಾಗೆ ಮಾಡ್ಬೇಕು, ತುಂಬಾ ಚೆನ್ನಾಗಾಗುತ್ತೆ. ಬೆಂದಿದೆ ಇದೀಗ, ನನಗ ಶಾವಿಗೆನ ಹಾಕ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಆಗ್ತಾ ಇದೆ, ಸ್ವಲ್ಪ ಬೆಂದ್ರೆ ಸಾಕು, ಸಣ್ಣ ಉರಿಲಿ ಬೇಯಿಸಿ, ತುಂಬಾ ಚೆನ್ನಾಗಾಗುತ್ತೆ. ನಿಂಬೆ ಹುಳಿನ ಹಾಕ್ತೀನಿ. ಸ್ವಲ್ಪ ಕಾಯಿ ತುರಿನ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಆಗಿದೆ, ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಆಗಿದೆ, ಸ್ವಲ್ಪ ತಣ್ಣಗಾದ ನಂತರ ಇನ್ನು ಉದುರು ಉದುರಾಗಿ ಬರುತ್ತೆ. ಇದು ತಣ್ಣಗಾದ್ಮೇಲೆ ಎಷ್ಟು ಉದುರು ಉದುರು ಆಗುತ್ತೆ ನೋಡಿ. ಶಾವಿಗೆ ಉಪ್ಪಿಟ್ಟಿಗೆ ನಾನು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಹುರಿದಿರೋ ಹಸಿಮೆಣಸು, ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತೆ ಪುಟಾಣಿ ಕಾಯಿನ ತಗೊಂಡಿದ್ದೀನಿ. ಇದನ್ನ ನಾನು ಮಿಕ್ಸಿ ಮಾಡಿ ಒಗ್ಗರಣೆ ಹಾಕ್ತೀನಿ ಅಷ್ಟೇನೆ, ಮತ್ತೇನು ಇಲ್ಲ. ಸ್ವಲ್ಪ ತೆಳುವಾಗಿ ಮಾಡಬೇಕು ಇದಕ್ಕೆ, ದೋಸೆಗಳಾದ್ರೆ ಗಟ್ಟಿ ಮಾಡ್ತೀವಲ್ಲ, ಇದಕ್ಕೆ ಸ್ವಲ್ಪ ತೆಳು ಇರಬೇಕು, ಚೆನ್ನಾಗಾಗುತ್ತೆ. ಅವಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಮತ್ತೆ ಸ್ವಲ್ಪ ಉದ್ದಿನಬೇಳೆ. ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾಗಬೇಕು, ಕೆಂಪುಗಾದ ನಂತರ ಒಗ್ಗರಣೆ ಹಾಕಿ ಕೆಂಪುಗಾಗಿದೆ, ನಾನು ಒಗ್ಗರಣೆನ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಶಾವಿಗೆ ಉಪ್ಪಿಟ್ಟು ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ. ನನ್ನ ಮಗನಿಗೆ ಸಾಸ್ ಜೊತೆನೆ ತುಂಬ ಇಷ್ಟ, ಹಾಗಾಗಿ ಅವನಿಗೆ ಸಾಸ್ ಹಾಕ್ಕೊಟ್ಟಿದ್ದೀನಿ. ಅವನನ್ನೇ ಕೇಳ್ತೀನಿ ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಅಂತ, ಅವನೇ ಹೇಳ್ತಾನೆ ನೋಡಿ. ಯಾವ್ದ್ರ ಜೊತೆ ಚೆನ್ನಾಗಿದೆ, ಚಟ್ನಿ ಜೊತೆನಾ ಸಾಸ್ ಜೊತೆನಾ? ಚಟ್ನಿ ಸುಳ್ಳೆ ಸಾಸ್. ನಾನು ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ಅಡಿಕೆ ಆರಿಸ್ಬೇಕು. ಹಾಗಾಗಿ ನಾನು ಎಲ್ಲ ತರಕಾರಿ ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಬೀನ್ಸು ಮತ್ತೆ ಆಲೂಗಡ್ಡೆ ಇದೆ, ಮತ್ತೆ ನವಿಲ್ ಕೋಸು, ಟೊಮೆಟೊ ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ನನ್ನ ಸ್ನಾನ ಎಲ್ಲ ಆಯ್ತು, ಈಗ ಮಧ್ಯಾಹ್ನ ಕಡಿಗೆಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಬೇಳೆ ಹಾಕಿ ಬೇಯಿಸ್ಕೊಂತಾ ಇದ್ದೀನಿ. ನಾನು ಇಲ್ಲಿ ಮೆಣಸಿನ್ಕಾಯ್ದು ಪಲ್ಯ ಮಾಡ್ತಾ ಇದ್ದೀನಿ. ನಾನು ತುಂಬಾ ವಿಡಿಯೋದಲ್ಲಿ ತೋರ್ತಿದ್ದೀನಿ, ನಮ್ಮನೇಲಿ ತುಂಬಾ ಇಷ್ಟ ಎಲ್ಲರಿಗೂ, ಹಾಗಾಗಿ ನಾನು ತುಂಬಾ ಮಾಡ್ತೀನಿ ಇದನ್ನ. ಯಾರಾದ್ರೂ ಮಾಡದೇ ಇರೋರು ಈ ತರ ಮಾಡಿ ನೋಡಿ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ. ತುಂಬಾ ಈಸಿ ಮತ್ತೆ ತುಂಬಾ ಟೇಸ್ಟ್ ಆಗುತ್ತೆ ಇದು.
ನಾನು ಸಾರಿಗೆ ಕಾರನ ರುಬ್ಬಿಟ್ಟಿದ್ದೀನಿ ಅಡಿಕೆ ಹಸಿದ್ರಿಂದ ನಾನು ಬೇಗ ಬೇಗ ಕೆಲಸ ಮಾಡ್ಕೊಂತಾ ಇದೀನಿ ನನಗೆ ಟೈಮ್ ಸಿಗ್ತಾ ಇಲ್ಲ ವಿಡಿಯೋ ಮಾಡ್ಲಿಕ್ಕೆ ಆದಷ್ಟು ಮಾಡ್ತಾ ಇದೀನಿ ನಾನು ಇವತ್ತು ತುಪ್ಪನ ಕಾಯಿಸ್ತಾ ಇದೀನಿ ಅಂಟಕಾಯಿ ಪಲ್ಯ ಶೇರ್ ಮಾಡಿದ್ದೆಲ್ಲ ನಾನು ಕುದಿಸ್ತಾ ಇದೀನಿ ಈಗ ನೋಡಿ ಕಪ್ಪಾಗಿದೆ ತುಂಬಾ ಚೆನ್ನಾಗಿದೆ ತಿನ್ನಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಾಯಿಸ್ತಾ ಇದೀನಿ ಕಾದಾದ ನಂತರ ಒಂದು ವಿಳ್ಯದೆಲೆ ಹಾಕಿ ಇಳಿಸ್ತೀನಿ ನಾನು ತುಪ್ಪ ಕಾದಿದೆ ನಾನು ಆಫ್ ಮಾಡಿ ಎರಡು ವಿಳ್ಯದೆಲೆ ಹಾಕ್ತಾ ಇದೀನಿ ಅದು ಕುದಿಯದ ನಿಂತ ತಕ್ಷಣ ಆಫ್ ಮಾಡಿದ್ರೆ ತುಪ್ಪ ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ಕೆಂಪಾಗಿ ತೆಗಿಬೇಕು ಚೆನ್ನಾಗಿ ಬರುತ್ತೆ ಅವಾಗ ನಾನು ಅದು ತುಪ್ಪ ಬಿಸಿ ಬಿಸಿ ಇರ್ತಾನೆ ಒಂದು ಸ್ಟೀಲ್ ಬಾಕ್ಸ್ ಗೆ ಹಾಕ್ತೀನಿ ಹಾಕಿ ಮುಚ್ಚಳ ಹಾಕ್ತೀನಿ ಅವಾಗ ಮರಳು ಮರಳಾಗಿ ತುಪ್ಪ ಬರುತ್ತೆ ತೋರಿಸ್ತೀನಿ ನಾನು ನಾನು ಫಸ್ಟ್ ಸೋಸಿದೀನಿ ಹಾಗಾಗಿ ಮತ್ತೆ ಸೋಸ್ತಾ ಇಲ್ಲ ಈಗ ಬಿಸಿ ಬಿಸಿದನ್ನೇ ಹಾಕ್ತಾ ಇದ್ದೀನಿ ನಾನು ನಂಗೆ 15 ದಿನಕ್ಕೆ ಇಷ್ಟು ತುಪ್ಪ ಬರುತ್ತೆ ನಾನು 1.5 ಲೀಟರ್ ಅಷ್ಟು ಹಾಲು ತಗೊಳ್ತೀನಲ್ಲ ಹಾಗಾಗಿ ನನಗೆ ಇಷ್ಟು ಬರುತ್ತೆ ನಾನು ಬಿಸಿದಕ್ಕೆ ಮುಚ್ಚಿಡ್ತೀನಿ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಇದನ್ನ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ಬಂದಿದೆ ನಾನು ಇವತ್ತು ಅಡಿಕೆ ಅರಸ್ತಾ ಇದೀನಿ ಇವತ್ತು ಬೆಳಗ್ಗೆ 10:30ಕ್ಕೆ ಕೂತ್ಕೊಂಡಿದ್ದೀನಿ ಆದ್ರೆ ಇವತ್ತು ಯಾಕೋ ಸಾಕ್ತಾನೆ ಇಲ್ಲ ಅಡಿಕೆ ಒಂದು 1 ಚೀಲ ಆಗಿಲ್ಲ ನಂದು 1 ಗಂಟೆ ಆಗ್ತಾ ಬಂತು ಇವತ್ತು ಹೊಸಬ್ರು ಬಂದ್ಯಾರ ನನ್ನ ಜೊತೆ ಆರಿಸ್ಲಿಕ್ಕೆ ಒಬ್ರು ಇವತ್ತು ಮಧ್ಯಾಹ್ನ 2:30 ಆಗೋಯ್ತು ಊಟ ಮಾಡಿದ್ ಲೇಟ್ ಆಗೋಯ್ತು ನಂಗೆ ಅಡಿಕೆ ಅರಿಸ್ತ ಟೈಮೇ ಗೊತ್ತಾಗಿಲ್ಲ ಊಟ ಮಾಡ್ತಾ ಇದ್ರು ಇವತ್ತು ಯಾರು ಇಲ್ಲ ಮನೆಯಲ್ಲಿ ನಾನು ನನ್ನ ಮಗಳು ಮಗ ಮಾತ್ರ ಇರೋದು ಅವರೆಲ್ಲ ಮದುವೆ ಮನೆ ಹೋಗಿದ್ದಾರೆ ಬೀಟ್ರೂಟ್ ಪಲ್ಯ ಮತ್ತೆ ಮೆಣಸಿನಕಾಯಿ ಪಲ್ಯ ಉಪ್ಪಿನಕಾಯಿ ಎಲ್ಲ ತರಕಾರಿ ಹಾಕಿ ಸಾಂಬಾರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಅಡಿಕೆ ಹರಿಸ್ತೀವಲ್ಲ ಕೈ ಖಾರ ಕಲ್ಸಕ್ಕೆ ಆಗ್ತಿಲ್ಲ ತುಂಬಾ ಉರಿತಾ ಇದೆ ಸಂಜೆ ಒಂದು 5:30-6 ಗಂಟೆ ನಂಗೆ ಅಡಿಕೆ ಆರಿಸೋಣ ಅನ್ಕೊಂಡಿದ್ದೀನಿ ಒಂದೇ ಸಲ ಅಡಿಕೆ ಆರಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಎಷ್ಟೆಷ್ಟು ಬರುತ್ತೆ ಅಷ್ಟನ್ನ ಆರಿಸ್ಕೊಂಡ್ಬಿಡ್ತೀನಿ ಬೇಗ ಬೇಗ ಮೆಣಸಿನಕಾಯಿ ಪಲ್ಯ ತುಂಬಾ ಚೆನ್ನಾಗುತ್ತೆ ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ಬೇಕಾದ್ರೆ ನೋಡಿ ತುಂಬಾ ಚೆನ್ನಾಗುತ್ತೆ ಅಂಟೆಕಾಯಿ ಪಲ್ಯನೂ ಅಷ್ಟೇ ಚೆನ್ನಾಗಿದೆ ಊಟದ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದೆಲ್ಲ ಉಪ್ಪಿನಕಾಯಿ ಇಲ್ಲದಿದ್ರೂ ನಡೆಯುತ್ತೆ ತುಂಬಾ ಚೆನ್ನಾಗಾಗುತ್ತೆ
ಊರಿಂದ ನನ್ನ ತಮ್ಮ ಬಂದಿದ್ದ. ಅಮ್ಮ ಸ್ವಲ್ಪ ನಂಗೆ ತರಕಾರಿ ಕೊಟ್ಟು ಕಳಿಸಿದ್ರು. ಇದೆಲ್ಲ ಮನೇಲೇ ಬಿಟ್ಟಿರೋದು ಕೊಟ್ಟು ಕಳಿಸಿದ್ರು. ಮತ್ತು ಸ್ಪೆಷಲ್ ಅಂದರೆ ನನಗೆ ನಮ್ಮಲ್ಲೇ ದೀಪಾವಳಿಗೆ ಚಪ್ಪೆ ರೊಟ್ಟಿ ಅಂತ ಮಾಡ್ತಾರೆ. ಇದು ಉಪ್ಪು ಹಾಕಲ್ಲ, ಹಾಗೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಲೆನಾಡಲ್ಲಿ ಎಲ್ಲರೂ ಸ್ಪೆಷಲ್ಲಾಗಿ ಮಾಡೇ ಮಾಡ್ತಾರೆ ಇದನ್ನು. ಅದನ್ನು ಕೊಟ್ಟು ಕಳಿಸಿದ್ರು ನನಗೆ, ನಂಗೆ ತುಂಬ ಇಷ್ಟ ಅದು. ಮತ್ತು ಕೊತ್ತಂಬರಿ ಸೊಪ್ಪಿದು, ಮತ್ತು ಇದು ಮೂಲಂಗಿ ಸೊಪ್ಪು, ಎಲ್ಲ ಅಮ್ಮನೇ ಬೆಳೆದಿರೋದಿದು. ಮತ್ತು ಬಸಳೆ ಸೊಪ್ಪು ಕೊಟ್ಟು ಕಳಿಸಿದ್ರು, ನಂಗೆ ಅದು ತೋರ್ಸೋಕ್ಕಾಗಲಿಲ್ಲ. ಇವತ್ತಿನ ಊಟ ಇದೆ, ಮಲಗಿದ್ದೀವಿ. ಊಟ ಏನಂದರೆ ರೊಟ್ಟಿ, ಬದನೆಕಾಯಿ ಪಲ್ಯ. ಅಮ್ಮ ಬ್ಲಾಗಿಗೆ ಹಾಕಿರ್ಬೋದು ಬದನೆಕಾಯಿ ಪಲ್ಯ ಮಾಡಿದ್ದು. ನಮ್ಮಮ್ಮನ ಬ್ಲಾಗ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಈ ಥರ ನಮ್ಮಮ್ಮನ ವಿಡಿಯೋ ನೋಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.